ಹಲೋ ಎವ್ರ ಒನ್ ವೆಲ್ಕಮ್ ಟು ಸಖತ್ ಮೂವೀಸ್ ಛಾಂದಿನಿ ಬಾರ್ ಬಾರ್ ಡ್ಯಾನ್ಸರ್ಗಳ ಜೀವಿತವನ್ನ ಹೊರ ಜಗತ್ತಿಗೆ ತೆರೆದಿಡುವಂತಹ ಸಿನಿಮಾ ಒಂದು ಹುಡುಗಿ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಬಾರ್ ಡಾನ್ಸರ್ ಆಗಿ ಜಾಯಿನ್ ಆಗಿ ತನ್ನನ್ನು ಸಾಕ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದಂತಹ ಮಾವನಿಂದಲೇ ಮಾನಭಂಗಕ್ಕೀಡಾಗಿ ಫೈನಲಿ ಅವಳ ಜೀವನ ಎಲ್ಲೆಲ್ಲೋ ಸಾಗಿ ಏನೆಲ್ಲಾ ಟರ್ನ್ಗಳನ್ನು ತಗೊಳ್ತು ಅನ್ನೋದೇ ಈ ಸಿನಿಮಾ ಎರಡು ಸಾವಿರದ ಒಂದರಲ್ಲಿ ರಿಲೀಸ್ ಆದಂತಹ ಮಧುರ್ ಭಂಡಾರ್ಕರ್ ನಿರ್ದೇಶನದ ಈ ಸಿನಿಮಾ ಹಲವಾರು ಅವಾರ್ಡ್ಗಳನ್ನು ಪಡೆದುಕೊಂಡಿತ್ತು ಅಂಡ್ ಈ ಸಿನಿಮಾದಲ್ಲಿ ಬಾರ್ ಡಾನ್ಸರ್ ಆಗಿ ಜೀವಿಸಿದಂತೆ ನಟಿಸಿದಂತಹ ಟಬುಗೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿತ್ತು ತುಂಬಾ ಹಿಂದೇನೆ ನಾನು ಈ ಸಿನಿಮಾ ನೋಡಿದ್ದೆ ಹೊರ ಜಗತ್ತು ವಾಸ್ತವ ಜಗತ್ತಿನ ಚಿತ್ರಣ ಈ ಸಿನಿಮಾದಲ್ಲಿ ಕಲಾವಿದರ ನಟನೆ ಎಲ್ಲವೂ ನನ್ನನ್ನ ವಿಸ್ಮಿತನನ್ನಾಗಿಸಿತ್ತು ನಿಜವಾಗ್ಲೂ ತುಂಬಾ ಒಳ್ಳೆಯ ಸಿನಿಮಾ ಒಂದ್ ವೇಳೆ ಈ ವಿಡಿಯೋವನ್ನು ನೀವು ನೋಡದೆ ಹೋದ್ರೂ ಪರವಾಗಿಲ್ಲ ಆದ್ರೆ ಸಿನಿಮಾವನ್ನ ಕಂಪ್ಲೀಟ್ ಆಗಿ ಒಂದ್ಸಾರಿ ನೋಡಿ ಅಂತ ಸಜೆಸ್ಟ್ ಮಾಡ್ತಾ ಚಾಂದಿನಿ ಬಾರ್ಗೆ ಹೋಗೋಣ ಸುಮಾರು ವರ್ಷಗಳ ಹಿಂದೆ ಜರುಗಿದ ಕೋಮು ಗಲಭೆಗಳಲ್ಲಿ ಅನ್ನ ಹುಡುಗಿ ತನ್ನ ಪೇರೆಂಟ್ಸ್ ಅನ್ನ ಕಳೆದುಕೊಳ್ತಾಳೆ ಪ್ರಸ್ತುತ ತನ್ನ ಊರಲ್ಲಿ ಇರುವಂತಹ ಗಂಭೀರವಾದ ಸಿಚುವೇಶನ್ಗಳಿಂದಾಗಿ ಗಳಿಂದಾಗಿ ತನ್ನ ಅಂಕಲ್ ಇರ್ಫಾನ್ ಜೊತೆ ಮುಂಬೈಗೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ ಇನ್ನು ಮುಂಬೈ ಮಹಾನಗರವನ್ನ ಸೇರ್ಕೊಂಡಂತಹ ಇವರು ಹೇಗೋ ಹಾಗೆ ಬದುಕ್ತಾ ತಮ್ಮ ಜೀವನಗಳನ್ನ ನಡೆಸಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಆಲ್ರೆಡಿ ಇಮ್ರಾನ್ಗೆ ಇದೇ ಮುಂಬೈನಲ್ಲಿ ವಾಸ ಮಾಡ್ತಾ ಇರುವಂತಹ ಇಕ್ಬಾಲ್ ಚಿಮಡಿ ಎನ್ನುವ ವ್ಯಕ್ತಿ ಪರಿಚಯ ಇರ್ತಾನೆ ನಂತರ ಅವರು ಆತನನ್ನ ಮೀಟ್ ಮಾಡ್ತಾರೆ ನಾನು ಮತ್ತು ಮುಮ್ತಾಜ್ ಉಳಿದುಕೊಳ್ಳೋದಕ್ಕೆ ಒಂದು ರೂಮನ್ನು ಹಾಗೆ ಒಂದು ಕೆಲಸವನ್ನು ಹುಡುಕಿ ಕೊಡುವಂತ ಇರ್ಫಾನ್ ಅವನನ್ನ ಕೇಳ್ತಾನೆ ಆ ಸಿಲಿಗೆ ಈ ಇಕ್ಬಾಲ್ ಚಿಮಿಡಿ ಉಡುಗೇರನ್ನ ಸಪ್ಲೈ ಮಾಡುವಂತಹ ಬ್ರೋಕರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಈ ಇಕ್ಬಾಲ್ ಮುಮ್ತಾಜ್ ಮತ್ತು ಇರ್ಫಾನ್ ಉಳಿದುಕೊಳ್ಳೋದಕ್ಕಂತ ಒಂದು ರೂಮ್ ತೋರಿಸಿದ ನಂತರ ಮುಂಬೈನಂತಹ ಸಿಟಿಯಲ್ಲಿ ಕೆಲಸ ಸಿಗೋದು ತುಂಬಾ ಕಷ್ಟ ಅಂತಲೂ ಗಾಗಿ ಏನೋ ಒಂದು ಮಾಡಿ ಒಂದು ಕೆಲಸವನ್ನ ಹುಡುಕ್ತೀನಿ ಅಂತಲೂ ಹೇಳ್ತಾನೆ ಹಾಗೇನೆ ಹುಡುಗಿರ್ಗಾದ್ರೆ ಕೆಲಸಗಳು ಆರಾಮಾಗಿ ಸಿಗ್ತವೆ ಈ ಸಿಟಿಯಲ್ಲಿ ಅಂತ ಹೇಳ್ತಾ ಪ್ರಸ್ತುತ ನನಗೆ ಗೊತ್ತಿರುವಂತಹ ಚಾಂದನಿ ಬಾರ್ ನಲ್ಲಿ ಬಾರ್ ಡಾನ್ಸರ್ ಆಗಿ ಕೆಲಸ ಕೊಡಿಸ್ತೀನಿ ಅಂತಲೂ ಆ ಕೆಲಸದಿಂದ ಬರೋ ಇನ್ಕಮ್ ನಿಂದ ಒಂದಷ್ಟು ದಿನ ಸರ್ವೈವ್ ಆಗಬಹುದು ಅಂತ ಅವರು ಹೇಳ್ತಾನೆ ಇನ್ನು ಬೇರೆ ದಾರಿ ಇಲ್ಲದಂತಹ ಇರ್ಫಾನ್ ಮತ್ತು ಮುಮ್ತಾಜ್ ಬಾರ್ ಡಾನ್ಸರ್ ಕೆಲಸವನ್ನ ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ನೆಕ್ಸ್ಟ್ ಡೇ ಇಕ್ಬಾಲ್ ಮುಮತಾಜ್ನ ಚಾಂದಿನಿ ಬಾರ್ಗೆ ಕರ್ಕೊಂಡು ಹೋದ್ರೆ ಅಲ್ಲಿ ವರ್ಕ್ ಮಾಡುವಂತಹ ಪ್ಲೇಸ್ ಅನ್ನ ನೋಡಿ ಅಲ್ಲಿ ಕಾಮದಿಂದ ಹಸಿದ ಕಿನ್ನರ ಕೆಂಪುರುಷರನ್ನ ನೋಡಿ ಮುಜುಗರ ಪಡ್ತಾ ಇರ್ತಾಳೆ ಈ ಕೆಲಸ ತನಗೆ ಇಷ್ಟವಿರದೆ ಹೋದರೂ ಕೇವಲ ದುಡ್ಡಿಗೋಸ್ಕರ ಇದೆಲ್ಲ ಮಾಡಲೇಬೇಕಲ್ಲ ಅಂತ ಬೇಜಾರಾಗ್ತಾ ಇರ್ತಾಳೆ ಆ್ಯಂಡ್ ಇದೆಲ್ಲವನ್ನು ಕೂಡ ಆಕೆ ತನ್ನ ಅಂಕಲಿಗೆ ಹೇಳಿದರೆ ಆತ ನನಗೆ ಕೆಲಸ ಸಿಗೋವರೆಗಾದ್ರೂ ನೀನು ಬಾರ್ ಡ್ಯಾನ್ಸರ್ ಕೆಲಸವನ್ನ ಕಂಟಿನ್ಯೂ ಮಾಡು ಅಂತ ಫೋರ್ಸ್ ಮಾಡ್ತಾ ಇರ್ತಾನೆ ಇನ್ನು ಫಸ್ಟ್ ಡೇ ಮುಮ್ತಾಜ್ ಅಷ್ಟು ಜನ ಗಂಡಸರ ಮಧ್ಯೆ ಡಾನ್ಸ್ ಮಾಡಲಾಗದೆ ಹೋಗ್ತಾಳೆ ತನ್ನ ಜೊತೆಯಲ್ಲಿ ಇದ್ದವರೆಲ್ಲ ಸ್ಟೇಜ್ ಮೇಲೆ ಅದ್ಭುತವಾಗಿ ಡಾನ್ಸ್ ಮಾಡ್ತಾ ಇದ್ರೆ ಇವಳು ಮಾತ್ರ ಮೇಕಪ್ ರೂಮ್ ನಿಂದ ಹೊರಕ್ಕೆ ಹೋಗದೆ ಅಲ್ಲೇ ನಿಂತಿರ್ತಾಳೆ ಇದೆಲ್ಲವನ್ನೂ ಕೂಡ ತಿಳಿದಂತಹ ಬಾರ್ ಓನರ್ ಮುಮ್ತಾಜ್ ಮೇಲೆ ರೇಗಾಡ್ತಾ ಮತ್ತು ಅವಳನ್ನ ಇಲ್ಲಿ ಕೆಲಸಕ್ಕೆ ಸೇರಿಸಿದಂತಹ ಇಕ್ಬಾಲ್ ಚಿಮಡಿಯ ಮೇಲೆ ಕೂಗಾಡ್ತಾ ತಕ್ಷಣ ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗುವಂತ ವಾರ್ನಿಂಗ್ ಮಾಡ್ತಾನೆ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಂತಹ ಅದೇ ಚಾಂದಿನಿ ಬಾರ್ ನ ಸೀನಿಯರ್ ದೀಪಾ ಯಾವುದೇ ಹುಡುಗಿಯಾದ್ರೂ ಫಸ್ಟ್ ಟೈಮ್ ಇದೇ ತರ ಮಾಡ್ತಾಳೆ ಅಂತಲೂ ನಾನು ಅವಳಿಗೆ ಈ ಬಗ್ಗೆ ಟ್ರೈನಿಂಗ್ ಕೊಡ್ತೀನಿ ಅಂತಲೂ ಬಾರ್ ಓನರ್ಗೆ ಹೇಳಿ ಬಾರ್ ನಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಬಾರ್ಗೆ ಬಂದಿರುವಂತಹ ಕಸ್ಟಮರ್ ಯಾವ ತರದವನು ಅಂತ ಹೇಗೆ ಕಂಡಿಡಬೇಕು ಅನ್ನೋ ಪ್ರತಿಯೊಂದು ವಿಷಯವನ್ನು ಮುಮತಾಜ್ಗೆ ಹೇಳ್ತಾ ನಮ್ಮ ಜೊತೆಯಲ್ಲಿ ಅವಳು ಕೂಡ ಚಾಂದನಿ ಬಾರ್ ನಲ್ಲಿ ಸರ್ವ ಆಗಬಹುದು ಅನ್ನುವಂತಹ ಕಾನ್ಫಿಡೆನ್ಸ್ ಅನ್ನು ತುಂಬುತ್ತಾಳೆ ಇನ್ನು ದಿನಗಳು ಕಳೀತಾ ಹೋದಂತೆ ಮುಮ್ತಾಜ್ ಬಾರ್ ಡಾನ್ಸರ್ ಗಳ ಜೊತೆ ಒಂದಾಗಿ ಡಾನ್ಸ್ ಮಾಡ್ತಾ ತನ್ನ ಹಾವಭಾವಗಳನ್ನು ಪ್ರದರ್ಶಿಸುತ್ತಾ ಬಾರ್ಗೆ ಬರುವಂತಹ ಕಸ್ಟಮರ್ ಗಳನ್ನ ನೀಟಾಗಿ ಹ್ಯಾಂಡಲ್ ಮಾಡತೊಡಕ್ತಾಳೆ ಮತ್ತೊಂದ್ ಕಡೆ ಮುಮ್ತಾಜ್ ಕಡೆಯಿಂದ ತುಂಬಾ ಆದಾಯ ಬರ್ತಾ ಇರೋದ್ರಿಂದ ಮನೆಯಲ್ಲೇ ಇರುವಂತಹ ಅಂಕಲ್ ಇರ್ಫಾನ್ ತನಗಾಗಿ ಒಂದು ಕೆಲಸವನ್ನೇ ಉಟ್ಕೊಳ್ಳೋದನ್ನ ಬಿಟ್ಟು ಬಿಡ್ತಾನೆ ದಿನವೂ ಮುಮ್ತಾಜ್ ಗೆ ಬರುವಂತಹ ದುಡ್ಡಿನಿಂದಲೇ ಕುಡಿದು ಎಂಜಾಯ್ ಮಾಡತೊಡಕ್ತಾನೆ ಒಂದಿನ ಆತ ಹೆವಿ ಆಗಿ ಡ್ರಿಂಕ್ ಮಾಡಿ ಬಂದು ಮುಮ್ತಾಜ್ ಜೊತೆ ತನ್ನ ರಿಲೇಷನ್ಶಿಪ್ ಏನು ಅನ್ನೋದನ್ನು ಕೂಡ ಮರೆತು ಹೋಗಿ ಅವಳ ಮೇಲೆ ಫೋರ್ಸ್ಫುಲ್ ಆಗಿ ಆಕ್ರಮಣ ಮಾಡಿ ಮಾನಭಂಗ ಮಾಡ್ತಾನೆ ಆತನ ಕೈಗಳಿಂದ ತಪ್ಪಿಸಿಕೊಳ್ಳಲಾಗದಂತಹ ಮುಮ್ತಾಜ್ ರಾತ್ರಿ ಪೂರ ಅಳತಾನೆ ಕೂತ್ಕೊಂಡಿರ್ತಾಳೆ ದಿನ ಇದೇ ವಿಷಯವನ್ನ ತನ್ನ ಜೊತೆಯ ಡ್ಯಾನ್ಸರ್ಗಳ ಜೊತೆ ಹೇಳಿಕೊಳ್ತಾಳೆ ಇನ್ನು ಅವರು ಕೂಡ ಮುಮ್ತಾಜ್ ಮೇಲೆ ಜರುಗಿದಂತಹ ಘೋರ ಕೃತ್ಯವನ್ನ ಸಹಿಸಿಕೊಳ್ಳೋದು ಬೈದ್ಕೊಳ್ಳೋದು ಬಿಟ್ಟರೆ ಬೇರೆ ಎಲ್ಪ್ ಮಾಡಲಾಗದಂತಹ ಸ್ಥಿತಿಗಳಲ್ಲಿ ತಾನು ಮಾಡಿದಂತಹ ತಪ್ಪೇನು ಅನ್ನೋದನ್ನ ಇರ್ಫಾನ್ ರಿಯಲೈಸ್ ಆದರೂ ಕೂಡ ಮುಮ್ತಾಜ್ಗೆ ಮಾತ್ರ ಉಳಿದುಕೊಳ್ಳೋದಿಕ್ಕೆ ಬೇರೆ ಎಲ್ಲೂ ಪ್ಲೇಸ್ ಸಿಗದೆ ಹೋಗಿದ್ದರಿಂದ ಇಷ್ಟವಿರದ ಮನೆಯಲ್ಲಿ ಬದುಕ್ತಾ ಹೋಗ್ಬೇಕಾಗುತ್ತೆ ಅಟ್ಲೀಸ್ಟ್ ತನ್ನ ಫ್ರೆಂಡ್ಗಳಲ್ಲಿ ಯಾರ್ದಾದ್ರೂ ಮನೆಗೆ ಶಿಫ್ಟ್ ಆಗೋಣ ಅಂತ ಅಂದ್ಕೊಂಡ್ರೆ ಅವರೆಲ್ಲರೂ ಬಾರ್ನಲ್ಲಿ ಡ್ಯಾನ್ಸ್ ಮಾಡೋದರ ಜೊತೆಗೆ ಪ್ರಾಸ್ಟಿಕ್ಯೂಷನ್ ಕೂಡ ನಡೆಸ್ತಾ ಇರ್ತಾರೆ ಹೀಗೆ ದಿನಗಳು ಕಳೀತಾ ಹೋಗಬೇಕಾದ್ರೆ ಚಾಂದಿನಿ ಬಾರ್ಗೆ ಮುಂಬೈನ ಗ್ಯಾಂಗ್ಸ್ಟರ್ ಪೋಟಿಯಾ ಸಾವಂತ್ ಬರ್ತಾನೆ ಆಕ್ಚುಲಿ ಪೋಟಿಯಾ ಚಾಂದಿನಿ ಬಾರ್ನ ರೆಗ್ಯುಲರ್ ಕಸ್ಟಮರ್ ಆದರೂ ಕೂಡ ಕೆಲವು ದಿನಗಳಿಂದ ಈ ಬಾರ್ನ ಕಡೆ ಬಂದಿರೋದಿಲ್ಲ ಇನ್ನು ಈ ಪೋಟಿಯ ಸಾವನ್ ಹಬೀಬ್ಬಾಯಿ ಎನ್ನುವ ರೌಡಿಗೆ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ತುಂಬಾ ಅಗ್ರೆಸಿವ್ ಆದಂತಹ ಈ ಪೋಟಿಯ ಸಾವನ್ ಎಲ್ಲಿಂದ್ರಲ್ಲಿ ಕಿರಿಕ್ ಮಾಡ್ತಾನೆ ಇನ್ನು ಈ ಚಾಂದಿನಿ ಬಾರ್ಗೆ ಬಂದರಂತೂ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ತೆಗೆದು ಬಾರ್ ಇದ್ದವರ ಜೊತೆ ಜಗಳ ಮಾಡಿಕೊಳ್ತಾನೆ ಅಂಡ್ ಈ ಬಾರ್ ನಲ್ಲಿ ಡಾನ್ಸ್ ಮಾಡುವಂತಹ ಟಬು ಅನ್ನು ಬಾರ್ ಡಾನ್ಸರ್ ಜೊತೆ ಇವನಿಗೆ ಕುಚುಕು ಕುಚುಕು ಸಂಬಂಧ ಇರುತ್ತೆ ಇನ್ನು ಟಬು ಜೊತೆ ಎಂಜಾಯ್ ಮಾಡಬೇಕು ಅಂತ ಅವಳನ್ನ ರೂಮ್ಗೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಷ್ಟು ದೂರದಿಂದ ಅವನು ನೋಡ್ತಾನೆ ಫಸ್ಟ್ ಟೈಮ್ ಅವಳನ್ನು ನೋಡಿದಂತಹ ಪೋಟಿಯ ಯಾವಂತ ಅವಳ ಬ್ಯೂಟಿಗೆ ಅಟ್ರಾಕ್ಟ್ ಆಗ್ತಾನೆ ಆದ್ರೆ ಮುಮ್ತಾಜ್ ಆ ಅಂತ ತಿಳಿದು ಟಬುಳ್ನೆ ರೂಮ್ಗೆ ಕರ್ಕೊಂಡು ಹೋಗಿ ಜಪಾ ಜಪ್ ನಡೆಸ್ತಾನೆ ನೆಕ್ಸ್ಟ್ ಟೈಮ್ ಮತ್ತೆ ಆತ ಚಾಂದಿನಿ ಬಾರಿಗೆ ಬಂದಾಗ ಮುಮ್ತಾಜ್ ಗಳನ್ನ ಕಸ್ಟಮರ್ ಒಬ್ಬ ಪೀಡಿಸ್ತಾ ಇರ್ತಾನೆ ಅದನ್ನು ನೋಡಿದಂತಹ ಪೋಟಿಯ ಯ ಸಾವಂತ್ ಅವನನ್ನ ಚೆನ್ನಾಗಿ ಹೊಡಿತಾನೆ ನಂತರ ಅಲ್ಲಿಂದ ಹೊರಟು ಹೋಗ್ತಾನೆ ಒಂದಿನ ಆತ ಮತ್ತೆ ಮುಮ್ತಾಜ್ ಹತ್ರಕ್ಕೆ ಬರ್ತಾನೆ ಒನ್ ನೈಟ್ ನನ್ನ ಜೊತೆ ಮಲಗಬೇಕು ಅಂತಲೂ ಅದಕ್ಕಾಗಿ ನಾನು ನಿನಗೆ ಸಾಕಷ್ಟು ದುಡ್ಡು ಕೊಡ್ತೀನಿ ಅಂತಲೂ ಹೇಳ್ತಾನೆ ಆದರೆ ಮುಮ್ತಾಜ್ ನಾನು ಬಾರ್ ಡ್ಯಾನ್ಸರ್ ಆಗಿ ಕೆಲಸ ಮಾಡ್ತೀನಿ ಆದರೆ ಈ ಥರದ ಕೆಲಸಗಳನ್ನ ಮಾಡಲ್ಲ ಅಂತ ಹೇಳಿದ್ದರಿಂದ ಡಿಸಪಾಯಿಂಟ್ ಆದಂತಹ ಪೋಟಿಯ ಸಾವಂತ್ ಅಲ್ಲಿಂದ ಹೊರಟು ಹೋಗ್ತಾನೆ ಪೋಟಿಯ ಸಾವಂತ್ನ ಆಫರ್ ಅನ್ನು ತಿರಸ್ಕರಿಸಿದ್ದನ್ನು ತಿಳಿದುಕೊಂಡಂತಹ ಇಕ್ಬಾಲ್ ಚಮಡಿ ಮತ್ತು ಇರ್ಫಾನ್ ಗಾಬರಿ ಆಗ್ತಾರೆ ನಂತರ ಅವಳ ಹತ್ರಕ್ಕೆ ಬಂದು ನೀನು ಪೋಟಿಯ ಸಾವಂತ್ನ ರಿಜೆಕ್ಟ್ ಮಾಡಿದ್ದು ತುಂಬಾ ತಪ್ಪು ಅದರಿಂದ ನಮ್ಮ ಪ್ರಾಣಿಕೆ ಅಪಾಯ ಆತ ಈ ಮುಂಬೈ ಸಿಟಿಯಲ್ಲಿ ದೊಡ್ಡ ಗ್ಯಾಂಗ್ಸ್ಟರ್ ಅವನನ್ನು ಎದುರಾಕೊಂಡು ಈ ಸಿಟಿಯಲ್ಲಿ ಉಳಿದುಕೊಳ್ಳೋದು ಕಷ್ಟ ಅಟ್ಲೀಸ್ಟ್ ಒಂದ್ಸಾರಿ ಆದರೂ ಅವನ ಜೊತೆ ಒಂದು ರಾತ್ರಿ ಕಳಿ ಅಂತಲೂ ಇಲ್ಲದೆ ಹೋದರೆ ನಮ್ಮೆಲ್ಲರ ಪ್ರಾಣಗಳು ಬಲಿಯಾಗೋದು ಗ್ಯಾರಂಟಿ ಅಂತ ಹೇಳ್ತಾರೆ ಸರಿ ಇನ್ನೇನು ಮಾಡೋದಕ್ಕಾಗದಂತಹ ಮುಮ್ತಾಜ್ ಪೋಟಿಯ ಸಾವಂತ್ನ ಜೊತೆ ಒಂದು ರಾತ್ರಿಯನ್ನು ಕಳಿಯೋದಕ್ಕೆ ಒಪ್ಕೊಳ್ತಾಳೆ ಆದರೆ ಅವಳು ಫಿಸಿಕಲ್ ಆಗಿ ಮೂವ್ ಆಗಬೇಕಾದ್ರೆ ಯಾವ ರಿಯಾಕ್ಷನ್ ಗಳನ್ನು ಕೂಡ ತೋರ್ಪಡಿಸದೆ ಡೆಡ್ ಬಡಿ ತರ ಬೆಡ್ ಮೇಲೆ ಬಿದ್ದಿರ್ತಾಳೆ ಏನಾದರೂ ಮಾಡ್ಕೋ ಅಂತ ಸುಮ್ಮನೆ ಇರ್ತಾಳೆ ಅದನ್ನು ನೋಡಿದಂತಹ ಪೋಟಿಯ ಸಾವಂತ್ನ ಮೈಂಡ್ ಫುಲ್ ಡಿಸ್ಟರ್ಬ್ ಆಗುತ್ತೆ ಅವಳ ಮೇಲೆ ತುಂಬಾ ಸಿಟ್ಟಾಗಿ ಅವಳಿಗೆ ದುಡ್ಡನ್ನು ಕೊಟ್ಟು ಇಲ್ಲಿಂದ ಎದ್ದೋಗ್ತಾ ಇರುವಂತ ಗದರ್ತಾನೆ ಆದರೆ ಮುಮ್ತಾಜ್ ಅವನು ಕೊಟ್ಟಂತಹ ದುಡ್ಡನ್ನು ತೆಗೆದುಕೊಳ್ಳದೆ ಹೊರಕ್ಕೆ ಹೋಗ್ತಾ ಇರ್ತಾಳೆ ಆಗ ಅವಳನ್ನು ತಡೆದಂತಹ ಪೋಟಿಯ ಅವಳಿಗೆ ಕೂತ್ಕೋ ಅಂತ ಹೇಳಿ ನೀನು ಇಲ್ಲಿವರೆಗೂ ಯಾವತ್ತೂ ಯಾರ ಜೊತೆಯಲ್ಲೂ ಇಂಟಿಮೇಟ್ ಆಗೇ ಇಲ್ವಾ ಅಂತ ಕೇಳ್ತಾನೆ ಆಗ ಮುಮ್ತಾಜ್ಗೆ ತನ್ನ ಅಂಕಲ್ ನಡೆಸಿದಂತಹ ದಾರುಣ ಜ್ಞಾಪಕಕ್ಕೆ ಬಂದು ಜೋರಾಗಿ ಅಳತಾಡ ಆ ನಂತರ ನಡೆದ ಘಟನೆ ಎಲ್ಲವನ್ನೂ ಕೂಡ ಪೋಟಿಯ ಸಾವನ್ ಜೊತೆ ಹೇಳಿಕೊಳ್ತಾಳೆ ಅಷ್ಟಲ್ಲಾಗಲೇ ಮುಮ್ತಾಜ್ ಕ್ಯಾರೆಕ್ಟರ್ ಇಷ್ಟವಾಗಿ ಫಿದಾ ಆಗಿದ್ದಂತಹ ಪೋಟಿಯ ಸಾವನ್ ಇರ್ಫಾನ್ ನಡೆಸಿದಂತಹ ಅತ್ಯಾಚಾರಕ್ಕೆ ಪ್ರತಿಯಾಗಿ ಅವನು ಮನೆಗೆ ಹೋಗಿ ಅವನನ್ನು ತಿಳಿದು ತಿಳಿದು ಕುಂದು ಹಾಕ್ತಾನೆ ಅಲ್ಲೇ ನಿಂತು ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ಮುಮ್ತಾಜ್ ಜೊತೆ ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ ಅಂಡ್ ಫೈನಲಿ ಇವರಿಬ್ಬರು ಮ್ಯಾರೇಜ್ ಆಗ್ತಾರೆ ಇಲ್ಲಿಯವರೆಗೂ ಯಾವುದೇ ಓಪುಗಳಿಲ್ಲದೆ ನಡೀತಾ ಇದ್ದಂತಹ ಮುಮ್ತಾಜ್ ಲೈಫ್ ಇಲ್ಲಿಂದ ಕಂಪ್ಲೀಟ್ ಚೇಂಜ್ ಆಗಿ ಹೋಗುತ್ತೆ ನಾಳೆಯಿಂದ ಅವಳು ಬಾರ್ ಡ್ಯಾನ್ಸರ್ ಆಗಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಹೀಗಾಗಿ ಅವಳು ಚಾಂದಿನಿ ಬಾರ್ ಮಾಲೀಕನ ಹತ್ರ ಹೋಗ್ತಾಳೆ ಆತನಿಗೆ ನಾನು ಇವತ್ತಿನಿಂದ ಕೆಲಸವನ್ನ ಬಿಟ್ಬಿಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಬಾರ್ ಓನರ್ ಪೋಟಿಯ ಸಾವಂತ್ ನಂತಹ ರೌಡಿಗಳು ಈ ಸಿಟಿಯಲ್ಲಿ ದೀರ್ಘಾಯುಷ್ಯದಿಂದ ಬದುಕ್ತಾರೆ ಅನ್ನೋದು ಸುಳ್ಳು ಹಾಗಾಗಿ ನೀನು ಈ ಕೆಲಸವನ್ನ ಬಿಡಬೇಡ ಅಂತ ಅವಳಿಗೆ ಹೇಳ್ತಾನೆ ಆದ್ರೆ ಅವಳು ನಾನು ಈ ಬಾರ್ ಡಾನ್ಸರ್ ಕೆಲಸವನ್ನ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಅಂದಿನಿಂದ ಅವಳ ಲೈಫ್ ತುಂಬಾ ಹ್ಯಾಪಿಯಾಗಿ ಕಳೆಯತೊಡಗುತ್ತೆ ಪೋಟಿಯ ಸಾವಂತ್ ಇವಳನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ತಾನೆ ಕೆಲವು ವರ್ಷಗಳ ನಂತರ ಅವರಿಗೊಂದು ಆಗುತ್ತೆ ಆ ಮಗುವಿಗೆ ಅವಳು ಅಪಾಯಿ ಅಂತ ಹೆಸರಿಡ್ತಾಳೆ ಇನ್ನು ಪೋಟಿಯ ಸಾವಂತ್ ಗ್ಯಾಂಗ್ಸ್ಟರ್ ಕೆಲಸಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ರು ಕೂಡ ತನ್ನ ಹೆಂಡತಿ ಮುಮ್ತಾಜ್ ಜೊತೆ ತುಂಬಾ ಪ್ರೀತಿಯಿಂದ ನಡೆದುಕೊಳ್ತಾನೆ ನಂತರ ಅವನು ಸೀನಿಯರ್ ಗ್ಯಾಂಗ್ಸ್ಟರ್ ಮತ್ತು ತಾನು ಯಜಮಾನ ಅಂದುಕೊಳ್ಳುವಂತಹ ಹಬೀಬ್ಬಾಯಿ ಜೊತೆ ಸೇರಿ ಲೋಕಲ್ ಎಂ ಎಲ್ ಎ ಉಮಾಶಂಕರ್ ಜೊತೆ ಕೂಡ ಒಳ್ಳೆಯ ಪರಿಚಯಗಳನ್ನು ಏರ್ಪಡಿಸಿಕೊಳ್ತಾನೆ ಆ್ಯಂಡ್ ಹಲವಾರು ಬಿಸಿನೆಸ್ಗಳಲ್ಲಿ ಪಾರ್ಟ್ನರ್ ಕೂಡ ಆಗ್ತಾನೆ ಪೋಟಿಯ ಸಾವಂತ್ಗೆ ನಂತರದ ದಿನಗಳಲ್ಲಿ ದುಡ್ಡು ಹೊರತು ಬರತೊಡಗುತ್ತೆ ಸಮಾಜದ ಗಣ್ಯ ವ್ಯಕ್ತಿಗಳ ಜೊತೆ ಪರಿಚಯಗಳು ಹೆಚ್ಚಾಗತೊಡಕ್ತವೆ ಅದರ ಜೊತೆಗೆ ಅಷ್ಟೇ ಸಮೃದ್ಧವಾದಂತಹ ಶತ್ರುತ್ವಗಳು ಹುಟ್ಟಿಕೊಳ್ತವೆ ಒಂದಿನ ಪೊಲೀಸ್ ಇನ್ಫಾರ್ಮರ್ಗಳಲ್ಲಿ ಒಬ್ಬನಾದಂತಹ ವ್ಯಕ್ತಿ ಪೋಟಿಯ ಸಾವಂತ್ನ ಗ್ಯಾಂಗ್ಗೆ ಸಂಬಂಧಿಸಿದಂತಹ ವಿಷಯಗಳನ್ನ ಪೊಲೀಸರಿಗೆ ಹೇಳ್ತಾನೆ ಮತ್ತು ಪೊಲೀಸರಿಂದ ಪೋಟಿಯ ಸಾವಂತ್ನ ನಾಲ್ವರು ಗೆಳೆಯರನ್ನ ಎನ್ಕೌಂಟರ್ ಮಾಡಿಸ್ತಾನೆ ಆ ವಿಷಯವನ್ನ ತಿಳಿದು ರೊಚ್ಚಕ್ಕಿದ್ದಂತಹ ಪೋಟಿಯ ಸಾವಂತ್ ಆ ಪೊಲೀಸ್ ಇನ್ಫಾರ್ಮರ್ನನ್ನ ದಾರುಣವಾಗಿ ಕೊಂದು ಹಾಕ್ತಾನೆ ಇದರಿಂದಾಗಿ ಮುಂಬೈ ಸಿಟಿ ಪೊಲೀಸ್ ಪೋಟಿಯ ಸಾವಂತ್ನ ಮೇಲೆ ಬೀಳುತ್ತೆ ಅವನೇನಾದ್ರೂ ಈ ಸರಿ ಸಿಕ್ಕಾಕೊಂಡ್ರೆ ಅವನನ್ನ ಜೀವ್ ಸಹಿತ ಬಿಡೋದೇ ಇಲ್ಲ ಅಂತ ಎನ್ ಮುಮ್ತಾಜ್ ಮುಮತಾಜ್ ಹತ್ರನು ವಾರ್ನ್ ಮಾಡ್ತಾರೆ ಫೈನಲಿ ಒಂದಿನ ಪೋಟಿಯ ಸಾವಂತ್ ಪೊಲೀಸರಿಗೆ ಬೀಳ್ತಾನೆ ಅವರು ಅವನನ್ನ ಲಾಕಪ್ಗಳಲ್ಲಿ ಹಾಕಿ ಚೆನ್ನಾಗಿ ರುಬ್ಬ ಇನ್ನು ತನ್ನ ಹಸ್ಬೆಂಡ್ ಪೊಲೀಸ್ ಸ್ಟೇಷನ್ ನಲ್ಲಿ ಇರುವ ವಿಷಯವನ್ನ ತಿಳಿದುಕೊಂಡಂತಹ ಮುಮ್ತಾಜ್ ಹಬೀಬ್ ಬಾಯಿಯನ್ನು ಮೀಟ್ ಮಾಡಿ ಪೋಟಿಯನ್ನ ಹೊರಕೆ ಕರ್ಕೊಂಡು ಬರುವಂತೆ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಆಲ್ರೆಡಿ ಮುಮ್ತಾಜ್ ಪ್ರೆಗ್ನೆಂಟ್ ಆಗಿರ್ತಾಳೆ ಹೀಗಾಗಿ ಅವಳು ಏನ್ ಮಾಡೋದಕ್ಕೂ ಗೊತ್ತಾಗದೆ ಒಂದು ಕಾಲದಲ್ಲಿ ತನ್ನ ಜೊತೆ ಬಾರ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಂತಹ ಹಳೇ ಗೆಳತಿಯ ಮನೆಗೆ ಹೋಗ್ತಾಳೆ ಅವಳ ಹತ್ರ ತನ್ನ ಕಷ್ಟಗಳೆಲ್ಲವನ್ನೂ ಕೂಡ ಹೇಳ್ಕೊಳ್ತಾ ಅಳ್ತಾ ಇರ್ತಾಳೆ ಆ ನಂತರದ ದಿನಗಳಲ್ಲಿ ಮುಮ್ತಾಜ್ಗೆ ಗೆ ಏರಿಗೆ ಆಗುತ್ತೆ ಅವಳಿಗೆ ಹೆಣ್ಮಗು ಹುಟ್ಟುತ್ತೆ ಮತ್ತೊಂದು ಖುಷಿಯ ವಿಚಾರ ಏನು ಅಂದ್ರೆ ಅವಳ ಗಂಡ ಪೋಟಿಯ ಸಾವಂತ್ ಕೂಡ ಜೈಲಿನಿಂದ ರಿಲೀಸ್ ಆಗ್ತಾನೆ ಬೇಲ್ ಮೇಲೆ ರಿಲೀಸ್ ಆಗಿ ಜೈಲಿನಿಂದ ಹೊರಕ್ಕೆ ಬಂದರೂ ಕೂಡ ಪೋಟಿಯ ಸಾವಂತ್ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಿನ ಕಣ್ಣಿಟ್ಟಿರುತ್ತೆ ತಮ್ಮ ಡಿಪಾರ್ಟ್ಮೆಂಟ್ನ ನ ಇನ್ಫಾರ್ಮರ್ ಆಗಿದ್ದಂತಹ ಆಫೀಸರ್ನನ್ನೇ ಕೊಂದಾಕಿದ್ರಿಂದಾಗಿ ಪೋಟಿಯಾಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಕಾಯ್ತಾ ಇರುತ್ತೆ ನಂತರ ಪೊಲೀಸರು ಪೋಟಿಯ ಸಾವಂತ್ನ ನ ಪಾರ್ಟ್ನರ್ ಅಬಿಬ್ಬಾಯ್ ಮತ್ತು ಲೋಕಲ್ ಎಂ ಎಲ್ ಎ ಉಮಾಶಂಕರ್ನ ಮೇಲೆ ಪ್ರೆಷರ್ ಹಾಕತೊಡಗ್ತಾರೆ ಹಲವಾರು ಕೇಸುಗಳಲ್ಲಿ ನಿಮ್ಮಿಬ್ಬರ ಇನ್ವಾಲ್ವ್ಮೆಂಟ್ ಕೂಡ ಇದೆ ಹಾಗಾಗಿ ನಿಮ್ಗೂ ಡಿಡ್ಡಿಂಡ್ ಬರೋದು ಖಚಿತ ಅಂತ ಹೇಳ್ತಾರೆ ಇದರಿಂದಾಗಿ ಕಂಗಾಲಾಗಿ ಹೋದಂತಹ ಲೋಕಲ್ ಎಂ ಎಲ್ ಎ ಉಮಾಶಂಕರ್ ಮತ್ತು ಗ್ಯಾಂಗ್ಸ್ಟರ್ ಬಾಯ್ ಪೋಟಿಯ ಮತ್ತು ಇನ್ನೂ ನಾಲ್ವರನ್ನ ಎನ್ಕೌಂಟರ್ನಲ್ಲಿ ಒಡೆದು ಹಾಕೋದಕ್ಕೆ ಪರ್ಮಿಷನ್ ಕೊಡ್ತಾರೆ ತಾವು ಬಚಾವಾಗೋದಕ್ಕೋಸ್ಕರ ತನ್ನ ಜೊತೆಯಲ್ಲೇ ಇದ್ದವರನ್ನ ಕುರಿಗಳಂತೆ ಬಲಿ ಕೊಡೋದಕ್ಕೆ ರೆಡಿ ಆಗ್ತಾರೆ ಇನ್ನು ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆ ಆಟವಾಡಿಕೊಂಡು ಆರಾಮಾಗಿ ಇದ್ದಂತಹ ಪೋಟಿಯ ಸಾವಂತ್ನನ್ನ ರೊಟೀನ್ ಎನ್ಕ್ವೈರಿ ಅಂತ ಹೇಳಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಜೊತೆಗೆ ಇನ್ನೂ ನಾಲ್ವರನ್ನು ಕೂಡ ಅರೆಸ್ಟ್ ಮಾಡಿ ಒಂದು ಫಾರೆಸ್ಟ್ ನಳಕ್ಕೆ ಕರ್ಕೊಂಡು ಹೋಗ್ತಾರೆ ಪೋಟಿಯ ಸಾವಂತ್ ಗೆ ಪೊಲೀಸರು ನನ್ನ ಎನ್ಕೌಂಟರ್ ಮಾಡ್ತಾರೆ ಅನ್ನೋದು ಗೊತ್ತಾಗಿ ಹೋಗುತ್ತೆ ಆದರೆ ಅವನಿಗೆ ತಪ್ಪಿಸಿಕೊಳ್ಳುವಂತಹ ಯಾವುದೇ ಚಾನ್ಸ್ ಕೂಡ ಸಿಕ್ಕಲ್ಲ ಹಾಗಾಗಿ ಆ ನಾಲ್ವರು ಕೂಡ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾಗ್ತಾರೆ ಆನಂತರ ಏನಾಗುತ್ತೆ ಅಂದರೆ ಪೋಟಿಯ ಸಾವಂತ್ನ ಕಳೆದುಕೊಂಡಂತಹ ಮುಮತಾಜಳ ಬದುಕು ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಹೋಗುತ್ತೆ ಫೈನಾನ್ಷಿಯಲಿ ಕೂಡ ತುಂಬ ಪೂರ್ ಆಗ್ತಾಳೆ ಫ್ಯಾಮಿಲಿಯನ್ನು ನಡೆಸೋದಕ್ಕೂ ಆಗದಂತಹ ಪರಿಸ್ಥಿತಿ ಬರುತ್ತೆ ಆಲ್ರೆಡಿ ಪೋಟಿಯ ಸಾವಂತ್ ಕೆಲವು ದಿನಗಳ ಹಿಂದೆ ಒಂದು ವೇಳೆ ನನಗೇನಾದರೂ ಆದರೆ ಎಮ್ ಎಲ್ ಎ ಉಮಾಶಂಕರ್ ಹತ್ರ ಒಂದಷ್ಟು ದುಡ್ಡನ್ನು ಕೊಟ್ಟಿರ್ತೀನಿ ನೀನು ಆತನನ್ನು ಕೇಳಿ ಅದನ್ನು ತಗೋ ಅಂತ ಹೇಳಿರ್ತಾನೆ ಹೀಗಾಗಿ ಅವಳು ಎಂ ಎಲ್ ಎ ಉಮಾಶಂಕರ್ ಮನೆಗೆ ಹೋಗ್ತಾಳೆ ಆದ್ರೆ ಉಮಾಶಂಕರ್ ಅಸಲ್ ನನಗೆ ಪೋಟಿಯ ಸಾವನ್ ದುಡ್ಡೇ ಕೊಟ್ಟಿಲ್ಲ ಅಂದ್ಬಿಡ್ತಾನೆ ಪೋಟಿಯಿಂದಾಗಿ ನನಗೆ ತುಂಬಾ ಲಾಸ್ ಆಗಿದೆ ಅವನಿಂದಾಗಿ ಪೊಲೀಸರು ಕೂಡ ನನ್ನ ಮನೆ ಬಾಗಿಲಿಗೆ ಬಂದು ವಾರ್ನ್ ಮಾಡ್ತಿದ್ದಾರೆ ಹಾಗಾಗಿ ಇಲ್ಲಿಂದ ಇದ್ದು ಹೊರಟು ಹೋಗು ಅಂತ ಹೇಳ್ತಾನೆ ಒಂದು ವೇಳೆ ಕೊಟ್ಟಿದ್ರೂ ನೀನ್ ಅವನಿತಿ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ ಅಂತ ಕೇಳ್ತಾನೆ ಪೋಟಿಯ ಬದುಕಿದ್ದಾಗ ಪಾರ್ಟಿ ಮಾಡತಾ ಇದ್ದಂತಹ ಎಂ ಎಲ್ ಎ ಉಮಾಶಂಕರ್ ಈಗ ಉಲ್ಟಾ ಹೊಡಿತಾ ಇರ್ತಾನೆ ಆನಂತರ ಅವಳು ಬಾಯಿ ಹತ್ರಕ್ಕೆ ಹೋಗ್ತಾಳೆ ಮನೆ ಪರಿಸ್ಥಿತಿ ಸ್ವಲ್ಪ ಕಷ್ಟ ಇದೆ ಒಂದ್ ಸ್ವಲ್ಪ ಹಣದ ಸಹಾಯ ಮಾಡಿ ಅಂತ ಕೇಳ್ತಾಳೆ ಆದ್ರೆ ಹಬೀಬ್ ಬಾಯ್ ಪೋಟಿಯ ತನಗೋಸ್ಕರನೇ ಕೆಲಸ ಮಾಡ್ತಾ ಇದ್ದ ಅನ್ನೋದನ್ನು ಕೂಡ ಮರೆತು ಗೆ ದುಡ್ಡನ್ನು ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಒಂದ್ ವೇಳೆ ಒಂದ್ಸಾರಿ ನಾನ್ ನಿನ್ಗೆ ದುಡ್ಡು ಕೊಟ್ರೆ ಮತ್ತೆ ಮತ್ತೆ ನೀನು ಅವನ ಹೇಳ್ಕೊಂಡು ದುಡ್ಡು ಕೇಳ್ತಾನೆ ಇರ್ತೀಯ ಹಾಗಾಗಿ ಅವನಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ ಒಂದು ವೇಳೆ ನಿನಗೆ ದುಡ್ಡು ಬೇಕೇ ಬೇಕು ಅಂದರೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ ಅಂತ ಹೇಳ್ತಾ ದುಬೈನಲ್ಲಿ ದುಡ್ಡಿರೋರು ತುಂಬ ಇರ್ತಾರೆ ಒಂದು ವೇಳೆ ನೀನು ಅಲ್ಲಿಗೆ ಹೋದರೆ ಅವ್ರ ಜೊತೆ ಕಳೆದ್ರೆ ನಿನಗೆ ತುಂಬ ದುಡ್ಡು ಸಿಗುತ್ತೆ ಅಂತ ಸಜೆಸ್ಟ್ ಮಾಡ್ತಾನೆ ಇದರಿಂದ ಸಿಟ್ಟಾದಂತಹ ಮುಮ್ತಾಜ್ ಹಬೀಬ್ ನನ್ನ ಬೈದು ಅಲ್ಲಿಂದ ಹೊರಟು ಹೋಗ್ತಾಳೆ ಇನ್ನು ಬೇರೆ ದಾರಿ ಇಲ್ಲದಂತಹ ಮುಮ್ತಾಜ್ ಒಂದು ಕಾಲದಲ್ಲಿ ತಾನು ಕೆಲಸ ಮಾಡ್ತಾ ಇದ್ದಂತಹ ಬಾರ್ ಡಾನ್ಸರ್ ಕೆಲಸಕ್ಕೆ ಮತ್ತೆ ಜಾಯಿನ್ ಆಗಬೇಕಾಗುತ್ತೆ ಎರಡು ವರ್ಷಗಳಾಗಿರುವಂತಹ ಸಣ್ಣ ಮಗುವನ್ನ ಮೇಕಪ್ ರೂಮ್ ನಲ್ಲಿ ಮಲಗಿಸಿ ಇವಳು ಬಾರ್ನ ಸ್ಟೇಜ್ ಮೇಲೆ ಡಾನ್ಸ್ ಮಾಡತಾಡುತ್ತಾಳೆ ಒಂದು ವೇಳೆ ಆ ಮಗು ಒಳೋದಿಕ್ಕೆ ಏನಾದರೂ ಶುರು ಮಾಡಿದ್ರೆ ಜೊತೆಯಲ್ಲಿ ಡಾನ್ಸ್ ಮಾಡ್ತಾ ಇದ್ದಂತಹ ಗೆಳತಿಯರು ಆ ಮೇಕಪ್ ರೂಮ್ಗೆ ಹೋಗಿ ಆ ಮಗುವನ್ನು ಸುಧಾರಿಸ್ತಾ ಇರ್ತಾರೆ ಹೀಗೆ ದಿನಗಳು ತಿಂಗಳು ವರ್ಷಗಳೇ ಉರುಳಿ ಹೋಗ್ತವೆ ಅವಳ ಇಬ್ಬರು ಮಕ್ಕಳು ಕೂಡ ಬೆಳೆದು ದೊಡ್ಡವರಾಗ್ತಾ ಇರ್ತಾರೆ ನನ್ನ ಬದುಕಿನ ಹಾಗೆ ಅವರ ಬದುಕು ಆಗಬಾರ್ದು ಅಂತ ಅಂದ್ಕೊಳ್ತಾ ಇದ್ದಂತ ಮುಮ್ತಾಜ್ ಇಬ್ಬರು ಮಕ್ಕಳನ್ನ ಒಳ್ಳೆ ಸ್ಕೂಲುಗಳಿಗೆ ಸೇರಿಸ್ತಾಳೆ ತನ್ನ ಮಗ ಅಭಯ್ನನ್ನ ಆ ಸ್ಲಮ್ ಏರಿಯಾದ ಮಕ್ಕಳ ಜೊತೆ ಸೇರದ ಹಾಗೆ ದೂರದಲ್ಲಿರ್ತಾಳೆ ಯಾಕಂದ್ರೆ ಇಲ್ಲಿ ಅಬಯ್ ಕೂಡ ಅವನ ಅಪ್ಪನ ಹಾಗೆ ಪಾತಕ ಲೋಕವನ್ನ ಸೇರಿ ಇಲ್ಲೇ ಆಳಾಗ್ಬಿಡ್ತಾನೋ ಭಯದಿಂದ ಇನ್ನು ಮುಮ್ತಾಜ್ ಗೆ ವಯಸ್ಸು ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಬಾರ್ ಓನರ್ ಅವಳನ್ನ ಬಾರ್ ಡಾನ್ಸರ್ ಕೆಲಸದಿಂದ ತೆಗೆದು ಜಾಬ್ ಜಾಬ್ಗೆ ನೇಮಿಸ್ತಾನೆ ಹಾಗೇನೆ ಒಂದಿನ ಬಾರ್ ಓನರ್ ಮುಮ್ತಾಜ್ ಜೊತೆ ನಿನ್ನ ಮಗಳು ಕೂಡ ವಯಸ್ಸಿಗೆ ಬರ್ತಾ ಇರೋದ್ರಿಂದ ಅವಳನ್ನು ಕೂಡ ಬಾರ್ ಡಾನ್ಸರ್ ಕೆಲಸಕ್ಕೆ ಸೇರಿಸು ಇದರಿಂದ ನಿನಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾನೆ ಇದರಿಂದ ಕೋಪಗೊಂಡಂತ ಮುಮ್ತಾಜ್ ನನ್ನ ಮಗಳನ್ನ ಈ ತರದ ಕೆಲಸಗಳಿಗೆ ಕಳಿಸೋದಿಲ್ಲ ಅಂತ ಓನರ್ಗೆ ಖಡಕ್ಕಾಗಿ ಹೇಳ್ತಾಳೆ ಆಮೇಲೆ ಏನಾಗುತ್ತೆ ಅಂದ್ರೆ ಮುಮ್ತಾಜ್ ಲ ಮಗ ಫ್ರೆಂಡ್ಸ್ ನ ಜೊತೆ ಫೀಲ್ಡ್ ಅಲ್ಲಿ ಆಟ ಆಡ್ಕೊಳ್ತಾ ಇರಬೇಕಾದ್ರೆ ಕೆಲವು ಪೊಲೀಸರು ಅಲ್ಲಿಗೆ ಬಂದು ಅವನನ್ನ ಮತ್ತು ಅವನ ಅನ್ನ ಅರೆಸ್ಟ್ ಮಾಡ್ತಾರೆ ಆಕ್ಚುಲಿ ಆಗಿ ಅಭಯ್ ಜೊತೆ ಇದ್ದಂತ ಫ್ರೆಂಡ್ಸ್ ಕೆಲವರು ಶ್ರೀಮಂತ ವ್ಯಕ್ತಿಯೊಬ್ಬನಿಗೆ ಕಾಲ್ ಮಾಡಿ ಹಫ್ತಾ ಕೊಡಬೇಕು ಅಂತ ವಾರ್ನಿಂಗ್ ಮಾಡಿರ್ತಾರೆ ಈ ವಿಷಯದಲ್ಲಿ ಅಭಯ್ ಪಾಲ್ಗೊಳ್ಳದೇ ಇದ್ರೂ ಕೂಡ ಆತನ ತಂದೆ ಪೋಟಿಯ ಅಂತ ತಿಳಿದುಕೊಳ್ತಾರೆ ಇನ್ನೊಬ್ಬ ಗ್ಯಾಂಗ್ಸ್ಟರ್ ಕೂಡ ತಯಾರಾಗ್ತಾ ಇದ್ದಾನೆ ಹೀಗಾಗಿ ಮಟ್ಟ ಹಾಕಬೇಕು ಅಂತ ಆ ಕೇಸ್ ಲಿಸ್ಟ್ ಅಲ್ಲಿ ಸೇರಿಸ್ತಾರೆ ಈ ವಿಷಯವನ್ನ ತಿಳ್ಕೊಂಡಂತ ಮುಮ್ತಾಜ್ ನನ್ನ ಮಗ ಅಂತವನಲ್ಲ ಆ ತರದ ಕೆಲಸಗಳಲ್ಲಿ ಭಾಗಿಯಾಗಲ್ಲ ಅಂತ ಪೊಲೀಸರ ಹತ್ರ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಪೊಲೀಸರು ಮಾತ್ರ ಅವನನ್ನ ಬಿಡೋದಕ್ಕೆ ಒಪ್ಕೊಳ್ಳೋದಿಲ್ಲ ನಂತರ ಇದೇ ವಿಷಯವನ್ನ ಮುಮ್ತಾಜ್ ಇಕ್ಬಾಲ್ ಚಿಮಡಿಗೆ ಹೇಳ್ತಾರೆ ಳೆ ಅದಕ್ಕೆ ಇಕ್ಬಾಲ್ ಹೇಳ್ತಾನೆ ನನಗೊಬ್ಬ ವ್ಯಕ್ತಿ ಗೊತ್ತಿದ್ದಾನೆ ಅವನು ಹೇಳಿದ್ರೆ ಅವನು ಈಸಿಯಾಗಿ ಅಭಯ್ನ ಹೊರಗೆ ಕರ್ಕೊಂಡು ಬರ್ತಾನೆ ಅಂತ ಹೇಳ್ತಾನೆ ಅವನ ಹತ್ರಕ್ಕೆ ಇಕ್ಬಾಲ್ ಮುಂತಾಜ್ಲನ್ನ ಕರ್ಕೊಂಡು ಹೋಗ್ತಾನೆ ಇವರ ವಿಷಯವೆಲ್ಲವನ್ನೂ ಕೂಡ ಕೇಳಿದಂತಹ ವ್ಯಕ್ತಿ ಅಭಯ್ನನ್ನ ಬೇಲ್ ಮೇಲೆ ಬಿಡಿಸೋದಕ್ಕೆ ಎಂಬತ್ ಸಾವಿರ ಡಿಮ್ಯಾಂಡ್ ಮಾಡ್ತಾನೆ ಅವರ ಹತ್ರ ಇರೋದು ಮೂವತ್ತು ಸಾವಿರ ಮಾತ್ರ ಇನ್ನೂ ಐವತ್ತು ಸಾವಿರ ಅಮೌಂಟನ್ನು ಅರೇಂಜ್ ಮಾಡಬೇಕಿರುತ್ತೆ ಹೀಗಾಗಿ ಅವಳು ತನಗೆ ಗೊತ್ತಿದ್ದವರನ್ನೆಲ್ಲ ದುಡ್ಡು ಕೇಳ್ತಾಳೆ ಆದರೆ ದುಡ್ಡು ಮಾತ್ರ ಒಟ್ಟುಗೂಡಲ್ಲ ಕೊನೆಗೆ ಅವಳಿಗೆ ಉಳಿಯೋದು ಒಂದೇ ದಾರಿ ಬೇರೆ ಗಂಡಸರ ಬೆಡ್ಗಳಲ್ಲಿ ಮಲಗೋದು ಇಕ್ಬಾಲ್ ಚಿಮುಡಿ ತನ್ನ ಕಸ್ಟಮರ್ಸ್ಗೆ ಕಾಲ್ ಮಾಡ್ತಾನೆ ಚಂದಿನಿ ಬಾರ್ನ ಮುಮ್ತಾಜ್ ಆ ಕೆಲಸಕ್ಕೆ ರೆಡಿ ಇರೋದಾಗಿ ಅವರಿಗೆ ಆಫರ್ಗಳನ್ನ ಕೊಡ್ತಾನೆ ಕೆಲವರು ಹಳೆ ಬಾಟಲ್ ಅಂತ ಮುಮ್ತಾಜನ್ನ ರಿಜೆಕ್ಟ್ ಮಾಡ್ತಾರೆ ಇನ್ನು ಕೆಲವರು ಅವಳಿಗೆ ವಯಸ್ಸಾಗಿದೆ ಅಂತ ಐದು ಸಾವಿರಕ್ಕೆ ಕರೀತಾರೆ ಆದರೆ ದುಡ್ಡು ಅರ್ಜೆಂಟ್ ಆಗಿ ಬೇಕಾಗಿರೋದ್ರಿಂದ ಮುಮತಾಜ್ ಸರಿ ಒಪ್ಕೊಳ್ತೀನಿ ಅಂತಾಳೆ ಇನ್ನೊಂದು ಐದು ಚಂದ್ರನ ಹುಡುಕು ಮಗನ ಜಾಮೀನಿಗೆ ಬೇಕಾದ ದುಡ್ಡು ಅಡ್ಜಸ್ಟ್ ಆಗುತ್ತೆ ಅಂತಲೂ ಹೇಳ್ತಾಳೆ ಇದೆಲ್ಲವನ್ನೂ ಮುಮ್ತಾಜ್ ಮಗಳು ಮನೆಯಲ್ಲಿ ನಿಂತು ಕೇಳಿಸಿಕೊಳ್ತಾ ಇರ್ತಾಳೆ ತನ್ನ ಮದರ್ ಕಷ್ಟವನ್ನು ನೋಡಿ ಕರಗಿ ಅವಳು ಕೂಡ ಬಾರ್ನಲ್ಲಿ ಡಾನ್ಸ್ ಮಾಡಿ ಅಮ್ಮನಿಗೆ ಎಲ್ಪ್ ಮಾಡಬೇಕು ಅಂತಕೊಳ್ತಾಳೆ ಅಂಡ್ ಈ ವಿಷಯ ಗೆ ತುಂಬಾ ಖುಷಿ ಕೊಡುತ್ತೆ ಹಾಗಾಗಿ ಅವನು ತಕ್ಷಣ ಆ ಹುಡುಗಿಗೆ ಅಡ್ವಾನ್ಸ್ ಕೊಟ್ಟು ಕಳಿಸ್ತಾನೆ ಇತ್ತ ಮುಮ್ತಾಜ್ ದುಡ್ಡಿರುವವರ ಬೆಡ್ ನಲ್ಲಿ ಮಲಗಿ ಒಂದಷ್ಟು ಅಮೌಂಟ್ ಅನ್ನು ತಗೊಂಡು ಬರ್ತಾಳೆ ಮಗಳು ಕೂಡ ಒಂದಷ್ಟು ಹಣವನ್ನು ತಂದು ತಾಯಿಯ ಕೈಗಿಡ್ತಾಳೆ ಮುಮ್ತಾಜ್ ಮಗಳನ್ನ ನೋಡ್ತಾಳೆ ಅವಳಿಗೆ ವಿಷಯ ಅರ್ಥವಾಗುತ್ತೆ ಮಗಳನ್ನ ತಬ್ಕೊಂಡು ಜೋರಾಗಿ ಹೇಳ್ತಾಳೆ ಫೈನಲಿ ಮಗನಿಗೆ ಬೇಲ್ ಕೊಡಿಸಲು ಬೇಕಾದಂತಹ ದುಡ್ಡು ಒಟ್ಟುಗೂಡುತ್ತೆ ಆದರೆ ಅದೇ ದಿನ ರಾತ್ರಿ ಏನಾಗುತ್ತೆ ಅಂದ್ರೆ ಜೈಲಲ್ಲಿ ಇದ್ದ ಅಬಾಯ್ ಮೇಲೆ ನಾಲ್ಕು ಜನ ಹುಡುಗರು ಅಟ್ಯಾಕ್ ಮಾಡಿ ಲೈಂಗಿಕವಾಗಿ ಬಳಸಿಕೊಳ್ತಾರೆ ನೆಕ್ಸ್ಟ್ ಡೇ ಅಬಾಯ್ ಜೈಲಿಂದ ರಿಲೀಸ್ ಆಗ್ತಾನೆ ಆದರೆ ಯಾವಾಗಲೂ ಆತ ಒಬ್ಬಂಟಿಯಾಗೇ ಇರ್ತಾನೆ ಆತ ಎಲ್ಲೆಲ್ಲೋ ಅಲದಾಡಿ ಒಂದು ಗನ್ನನ್ನು ತಗೊಳ್ತಾನೆ ಜೈಲಿನಲ್ಲಿ ಅಟ್ಯಾಕ್ ಮಾಡಿದ್ದಂಥ ಹುಡುಗರು ರಿಲೀಸ್ ಆಗಿ ಬಂದಾಗ ಅವರನ್ನು ಓಡಾಡಿಸಿ ಶೂಟ್ ಮಾಡಿ ಕುಂದು ಹಾಕ್ತಾನೆ ಇದನ್ನ ಅದೇ ಬೀದಿಯಲ್ಲಿ ಬರ್ತಾ ಇದ್ದಂತ ಮುಮ್ತಾಜ್ ನೋಡ್ತಾಳೆ ಅಲ್ಲೇ ಕುಸಿದು ಬೀಳ್ತಾಳೆ ಮುಮ್ತಾಜ್ ತನ್ನ ಮಕ್ಕಳು ತನ್ನಂತೆ ಆಗಬಾರದು ಅಂತ ತುಂಬಾ ಜಾಗ್ರತೆ ವಹಿಸಿ ಅವರನ್ನ ಬೆಳೆಸಿರ್ತಾಳೆ ಅವರನ್ನ ಈ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ನೋಡಬೇಕು ಅಂತ ಕನಸು ಕಂಡಿರ್ತಾಳೆ ಆದರೆ ವಿಧಿಯ ಲೆಕ್ಕಾಚಾರ ಬೇರೆನೇ ಇರುತ್ತೆ ಸಣ್ಣ ವಯಸ್ಸು ಸಿನಿಮಾಗಳು ಬಾರ ಡ್ಯಾನ್ಸರ್ ಆಗ್ತಾಳೆ ಮುದ್ದಾಗಿ ಸಾಕಿದ ಮಗ ಕ್ರಿಮಿನಲ್ ಆಗ್ತಾನೆ ಈ ಹೃದಯ ಎಂಡುವ ನೋವಿನೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ